back to another vlog. Ivattu amma bonda maadi torustidare halugadde bonda. This is Bombay bonda anta heli karitare. So nanu potato no first ge cook maadkontini. So bekidre green peas kuda batani kuda add maadabodu. Batani illa nanatra. So hagagi nan bari halugadde nan matra maadtidini. So first idu cook maadkolona. ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕಡಲೆಬೇಳೆ ಮತ್ತೆ ಗೋಡಂಬಿ ಹಾಕಿ ಹಸಿಮೆಣಸಿನಕಾಯಿ ಮತ್ತೆ ಜಿಂಜರ್ನ ತರ್ತರಿಯಾಗಿ ರುಬ್ಕೊಂಡು ಹಾಕಿದ್ರು. ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ತುರಿ ಹಾಗೆ ಡೈರೆಕ್ಟ್ಲಿ ಆ್ಯಡ್ ಮಾಡಿಕೊಂಡ್ರು ಆಲೂಗಡ್ಡೆ ಇದು ಬೇಯಿಸ್ಕೊಂಡು ಆಲೂಗಡ್ಡೆನ. ಸೊ ಈ ಥರ ಮಿಕ್ಸರ್ ಮಾಡಿಕೊಂಡು ಸೊ ಹಿಟ್ಟು ಕಲಸ್ಕೊಂಡಿದ್ವಲ್ಲ ಹಿಟ್ಟಿನಲ್ಲಿ ಇವಾಗ ಉಂಡೆಗಳು ಮಾಡಿಕೊಂಡು ಹಿಟ್ಟಿನಲ್ಲಿ ಹದ್ದಿ ಹದ್ದಿ ಇವಾಗ ಡೀಪ್ ಫ್ರೈ ಮಾಡ್ತಾರೆ. ಸೊ ಉಂಡೆ ಮಾಡ್ಕೊತಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಎಣ್ಣೆ ಕಾದಿದೆ. ಸೊ ಉಂಡೆನ ಹದ್ದಿ ಹದ್ದಿ ಇವಾಗ ಡೀಪ್ ಫ್ರೈ ಮಾಡ್ತಾರೆ.
ಕುದಿ ಅದಕ್ಕೂ ಅಂಟ್ಕೊಂಡೇ ಇಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇದೇ ಆಲೂಗಡ್ಡೆಗೆ ವೆಜಿಟೇಬಲ್ಸ್ ಹಾಕೋಬೋದು, ಕ್ಯಾರೆಟು, ಕ್ಯಾಬೇಜು, ಬೀನ್ಸು ಎಲ್ಲನೂ ಬೇಯಿಸ್ಕೊಂಡು ಬಟಾಣಿ ಆಲೂಗಡ್ಡೆ ಮ್ಯಾಶ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾದ್ರೆ ನಿಮ್ಗೆ ಮಸಾಲೆ ಬೇಕಂದರೆ ಒಂಚೂರು ಚಕ್ಕೆ ಲವಂಗ ಕುಟ್ಟಿ ಹಾಕಿ ಮಾಡಿದ್ರೆ ಅದೊಂಥರ ಅದು ವೆಜಿಟೇಬಲ್ ಬೋಂಡಾ ಅಂತ, ಅದು ತುಂಬ ಚೆನ್ನಾಗಿರ್ತದೆ. ಇವತ್ತು ಸಿಂಪಲ್ಲಾಗಿ ಹಬ್ಬ ಅಲ್ವಾ, ನಾನು ನಾಲ್ಕು ಆಲೂಗಡ್ಡೆ ಹಾಕ್ಕೊಂಡಿದ್ದೆ. ನಾಲ್ಕು ಆಲೂಗಡ್ಡೆಗೆ ಒಂದು ಒಂದು 20 ಬೋಂಡ ಆಗಿದೆ ಸಾಕು ನಮ್ಮನೆಗೆ. ನೀವೆಲ್ಲ ಜಾಸ್ತಿ ಬೇಕಂದ್ರೆ ಒಂದು 8 ಹಾಕ್ಕೊಂಡ್ರೆ ಒಂದು 40 ಬೋಂಡ ಆಗುತ್ತೆ, ಚೆನ್ನಾಗಿರುತ್ತೆ. 8 ಆಲೂಗಡ್ಡೆ ಹಾಕಿದ್ರೆ 40 ಬೋಂಡ ಮಾಡ್ಬೋದು, 40 ಬೋಂಡ ಮಾಡ್ಬೋದು. ಬೇಕಾದ್ರೆ ವೆಜಿಟೇಬಲ್ ಆ್ಯಡ್ ಮಾಡ್ಕೋಬೋದು. ಅದೊಂದು ಸತಿ ತೋರಿಸ್ತೀನಿ ನಾನು. ಓಕೆ, ವೆಜಿಟೇಬಲ್ ಬೋಂಡ ಥರ ಮಾಡ್ಬೋದು. ಸೊ ಇದು ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟೊತ್ತಾಗುತ್ತಮ್ಮ? ಬೇಗ ಸೊ ಕುಕ್ ಆಯ್ತಲ್ವಾ? ಯಾಕಂದ್ರೆ ಇದಕ್ಕೆ ಖಾರ ಹಾಕಿಲ್ಲ ಇಟ್ಟಿಗೆ, ಸೊ ಹಾಗಾಗಿ ಎಷ್ಟು ಕರೆದ್ರೂ ಅದು ಬೆಳಗ್ಗೆ ಕಾಣಿಸುತ್ತೆ. ಸೊ ಚೆನ್ನಾಗಿ ಕರೆದಿದ್ದೀನಿ, ಚೆನ್ನಾಗಿ ಆಗಿದೆ. ನಾಲ್ಕು ಆಲೂಗಡ್ಡೆಗೆ ನಮ್ಮನೆಗೆ ಇಷ್ಟೇ ಸಾಕು ಫ್ರೆಂಡ್ಸ್. ಜಾಸ್ತಿ ಇದ್ರೆ ನಾವು ಒಂದು 8-9 ಹಾಕೊಂಡ್ರೆ ಒಂದು 50 ಆಗುತ್ತೆ. ಇದೇನು ಬಿಸಿ ಬಿಸಿಲ್ ಎಷ್ಟು ಬೇಕಾದ್ರೂ ತಿನ್ಕೊಂಡ್ಬಿಡ್ಬೋದು, ಚೆನ್ನಾಗಿರ್ತದೆ. ನಮ್ಮಲ್ಲಿ ಬೆಂಡೆಕಾಯ್ದು ಬೋಂಡ ಥರ ಮಾಡ್ತಿದ್ದೇನಲ್ವಾ, ಹಾಗಾಗಿ ಸಾಕು. ಅದು ಕೂಡ ಒಂದೇ ವ್ಲಾಗಲ್ಲಿ ನಾನು ತೋರ್ಸೋಕ್ಕಾಗಲ್ಲ. ಸೊ ಇನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಆ ರೆಸಿಪಿನ ಶೇರ್ ಮಾಡಿರ್ತೀನಿ, ಬೆಂಡೆಕಾಯಿ ಬಜ್ಜಿನ. ಸೊ ಬೊಂಬೈ ಬೋಂಡಾ ಅಂತಲೇ ಹೇಳ್ತಾರೆ, ಬಾಂಬೆ ಬೋಂಡಾ. ಓಕೆ, ಬಾಂಬೆ ಬೋಂಡಾ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಸೊ ಟೇಸ್ಟಿಯಾಗಿ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಆ್ಯಂಡ್ ದೆನ್ ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ತಣ್ಣಗಾದರೂ ತಿನ್ಬೋದು, ಬಿಸಿ ಬಿಸಿನೂ ತಿನ್ಬೋದು. ಸೊ ಟ್ರೈ ಮಾಡಿ ಆ್ಯಂಡ್ ದೆನ್ ನಿಮ್ಮ ಟೇಸ್ಟ್ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಹೇಗೆ ಬಂದಿತ್ತಂತ ಹೇಳಿ. ಸೊ ನಾನು ಇವತ್ತು ಸಾಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೀಟ್ ಚಟ್ನಿ ಕೂಡ ಮಾಡಿಕೊಂಡು ಚೆನ್ನಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.